ನಾವು ಅವನ ಯಾವತ್ತೂ ತಮ್ಮ ಅಂತ ಬೆಳೆಸಿಲ್ಲ, ಮಗ ಅಂತ ಬೆಳೆಸಿದೀವಿ. ಅವನಿಂತ ತಪ್ಪು ಮಾಡಿದನ ಇಲ್ವಾ ಅಂತ ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತು. ಬಾಬಾ, ನೀವು ತೀರ್ಪು ಕೊಡಕ್ಕೆ ಹೋಗ್ತಾ ಇರೋದು ನನ್ನ ಜೀವನ ಹಂಚ್ಕೊಂಡಿರೋ ಗಂಡನ್ಗಲ್ಲ, ನಿಮ್ಮ ರಕ್ತನ ಹಂಚ್ಕೊಂಡಿರೋ ತಮ್ಮನಿಗೆ. ಅವರು ಒಳ್ಳೆಯವರ ಕೆಟ್ಟವರ ಅನ್ನೋದು ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ಅಣ್ಣಾಗ್ಲಿ ತಮ್ಮ ಆಗ್ಲಿ ತಾಯಿಯಾಗ್ಲಿ ಮಗಳಾಗ್ಲಿ, ನ್ಯಾಯ ಅನ್ನೋದೆಲ್ಲರಿಗೂ ಒಂದೇನೆ. ಪ್ಲಾನಿಂಗ್ ತಗೊಂಡ್ ಬನ್ನಿ. ಬ್ಯಾಡಿ ದೇವ್ರು, ಬ್ಯಾಡಿ, ನಿಮ್ ಕಾಲಕ್ ಬೀಳ್ತೀನಿ. ನಮ್ ಜಮೀನ ನಮಗ್ ಕೊಟ್ಬಿಡಿ ದೇವ್ರು. ಎದಾಳವ ಮೇಲೆ ನಮ್ಗೆ ತಲೆಗಳೇ ಕೆಟ್ಟಿದ್ಯಾ? ನಿಮ್ ಯಜಮಾನರಿಗೆ ಕೈ ತುಂಬಾ ದುಡ್ಡು ಕೊಟ್ಟಿದೀವಿ, ಜಮೀನ್ ಖರೀದಿ ಮಾಡಿದೀವಿ. ನೋಡಿಲಿ ಪತ್ರ ನೋಡಿಲಿ. ಅವ್ರು ಕುಡ್ದಿಗೆ ಅಂತಲೇ ನಿಮಗ್ ಬರ್ಕೊಟ್ಟವ್ರೆ. ನಿಮ್ ಹಣನ ನಿಮ್ಗ್ ವಾಪಸ್ ಕೊಡ್ತೀವಿ. ನಮ್ ಜಮೀನ್ ನಮಗ್ ಬಿಟ್ಟು ಕೊಡಿದ್ದೆ ಅವರು. ಕೊಡ್ತೀನಿ ನೋಡಿ, ನಿಮ್ಗೆ ದೂರ ಹೋಗಲಿ. ನಾವು ಜಮೀನ್ ತಗೊಂಡಾಯ್ತು, ವಾಪಸ್ ಕೊಡೋದಿಲ್ಲ. ನಿನ್ನ ಹತ್ರ ದುಡ್ಡಿದ್ರೆ ಬೇರೆ ಜಮೀನ್ ತಗೋ ಹೋಗು. ರೀ ಸ್ವಾಮಿ, ನೀವು ಜಮೀನ್ ತಗೊಂಡಿದ್ದು ನಮ್ ಸಿಂಹಕ್ ಗೊತ್ತಾ? ಸಿಂಹನ ಯಾವನವನು? ಸಿಂಹಾದ್ರಿಯ ಸಿಂಹ. ನೀವೆಲ್ಲ ಹಿಂಗ್ ಯಾವ ಮಾರಿಸಿ ಜಮೀನ್ ತಗೊಂಡಿದ್ದು ಅವ್ರಿಗೇನಾರು ಗೊತ್ತಾದ್ರೆ ನಿಮ್ಮನ್ ಸಿಗದಾಕ್ಬಿಡ್ತಾರೆ. ಅವ್ರು ಗಳ್ಸಾಗಿದ್ರೆ ನನ್ ಮುಂದೆ ನಮ್ಮೂರ್ ಜಮೀನ್ ತಗೊಳಕ್ ಎಷ್ಟ ಧೈರ್ಯ ನಿನ್ಗೆ? ಚರ್ಮದ ಫ್ಯಾಕ್ಟರಿ ಕಟ್ಟಿ ಊರಲ್ಲಿ ನೂರಾರು ಜನಕ್ಕೆ ಕೆಲಸ ಕೊಡೋಣ ಅಂತ. ನಮ್ಮೂರಿನ ಜನಗಳಿಗೆ ಕೆಲಸ ಕೊಡಕ್ ನೀನ್ ಯಾರ? ಎಲ್ಲಿ ಯಾರಾದ್ರೂ ಹಸ್ಕೊಂಡು ಬಿದ್ದವ್ರ? ಇಲ್ಲ ನಿನ್ನ ಹತ್ರ ಬೇಡ್ಕೊಂಡು ಬಂದವ್ರ? ಈಕೆ ಎತ್ತ ಮಕ್ಕಳೆಲ್ಲ ಕೈ ಕೊಟ್ಟು ಹೊಂಟೋದ್ರು, ಆದ್ರೆ ಈ ಭೂಮಿ ತಾಯಿ ಕೈ ಬಿಡ್ಲಿಲ್ಲ. ಇದನ್ ನಂಬ್ಕೊಂಡು ಒಪ್ಪತ್ತಿನ ಗಂಜಿ ಕುಡಿತಾವಳೆ. ಇದನ್ನು ನಿನ್ ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಅವಳು ಹೊಟ್ಟೆಗೆ ನಿನ್ ಕಂಪ್ನಿ ಚರ್ಮ ತಿನ್ಬೇಕಲ್ಲ. ನಾವೇನು ಓ ಪುಕ್ ಸಟ್ಟೆ ತಗೊಂಡಿಲ್ಲ, ಕೈ ತುಂಬಾ ಕಾಸು ಕೊಟ್ಟಿದೀವಿ. ಕೊಬ್ಬಿದ ಮಗನೇ, ಕೋಟಿ ಕೋಟಿನ ಪುಟ್ಕೋಸಿಲ್ ಸುತ್ಕೊಂಡು ಓಡಾಡಿರೋ ವಂಶ ಕಂಡ ನಮ್ದು. ನಮ್ತಾವ ಕಾಸಿನ ಬಗ್ಗೆ ಮಾತಾಡ್ತೀಯ ನೀನು? ಎಷ್ಟ ಮಡಗಿದ್ಯಾ ನೀನು? ಗೌಡ್ರೆ, ಜಮೀನ್ ಕೊಂಡ್ಕೊಂಡಿರೋದು ಮಂತ್ರಿಗಳು, ಅವ್ರಿಗೆ ಏನಾದ್ರೆ ವಿಷಯ ಗೊತ್ತಾದ್ರೆ ನಿಮ್ಮ ಸುಮ್ಮನೆ ಬಿಡೋದಿಲ್ಲ. ಅವನ್ ಗುಂಡಿಯಲ್ಲಿ ಬಿಸಿ ರಕ್ತ ಇದ್ರೆ ಈ ಸಿಂಹದ ಗುಹೆಯಿಂದ ಒಂದು ಹುಲ್ ಕಡ್ಡಿ ಕಿತ್ಕೊಂಡೋಗ್ಲಿ, ಕಿತ್ಕೊಂಡೋಗ್ಲಿ ನೋಡೋಣ. ನಿಲ್ಸಿದ್ದು ಟ್ರಾಫಿಕ್ ಜಾಮ? ಇಲ್ಲ ಸರ್, ನಮ್ ವೆಹಿಕಲ್ ಇಲ್ಲಿಂದ ಮುಂದೆ ಹೋಗಲ್ಲ ಸರ್. ಯಾಕೆ, ಪಂಕ್ಚರ್ ಆಗಿದೆಯಾ? ಇಲ್ಲ ಸರ್, ಊರಿಗೆ ಎಂಟ್ರಿ ಇಲ್ಲ, ಅದನ್ನ ಮೀರೋದ್ರೆ ನಾ ಪಂಕ್ಚರ್ ಹೋಗ್ತೀವಿ ಸರ್. ಯಾವಂದ್ರೆ ಅವ್ನು ಪಂಕ್ಚರ್ ಮಾಡೋ ಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೀನಿ, ನಡೀರಿ ಊರೊಳಕ್ಕೆ. ಸಾರಿ ಸರ್, ಅವ್ರ ಅಪ್ಪನೇನ ಯಾರು ಮೀರೋ ಹಾಗಿಲ್ಲ. ಅಂದ್ರೆ ನನ್ನ ಅಪ್ಪಣೆ ಮೀರ್ತೀರೇನು? ನೀವು ನನ್ನ ಸಸ್ಪೆಂಡ್ ಮಾಡಿದ್ರು ಪರಾಗಿಲ್ಲ, ನಾನ್ ಬರೋದಿಲ್ಲ. ನಾನ್ ಮಾತ್ರ ಅಲ್ಲ, ಕಾಕಿ ಹಾಕಿರೋರು ಯಾರು ಬರೋದಿಲ್ಲ ಸರ್. ದೇವ್ರ ಮನೆಗೆ ಯಾರು ಚಪ್ಪಿ ಹಾಕೊಂಡು ಹೋಗ್ತಾರ ಸರ್? ನಮ್ ದೇಶದಲ್ಲಿ ಸತ್ಯ ಧರ್ಮ ನ್ಯಾಯ ಎಲ್ಲ ಕಳೆದು ಹೋಗಿದೆ, ಆದ್ರೆ ಈ ಜಾಗದಲ್ಲಿ ಮಾತ್ರ ಜೀವಂತವಾಗಿದೆ. ಅದಕ್ಕೆ ನಾವಿಲ್ಲಿ ಕಾಲಿಟ್ಟು ಗಲೀಜ್ ಮಾಡೋದು ಬೇಡ ಸರ್. ಶಟ್ ಅಪ್ ಡ್ರೈವರ್, ಕಾರ್ ತೆಗಿ